ಸೊ ನಮ್ಮ ಅಕ್ಷಯ್ ಜಿ ಕೆನೂ ಇನ್ನೂ ಒಂದು ಆನೆ ತೊಗೊಂಡವನ್ನೆ ಅಂತ ಮುಂಚೆನೇ ಆನೆ ಇತ್ತು ನೋಡಿರ್ತೀರಾ ನಮ್ಮ ಶಿವಮೊಗ್ಗ ರೈಡಲ್ಲಿ ಆಮೇಲೆ ಲೇಪಾಕ್ಷಿ ರೈಡ್ಗೂ ಬಂದಿದ್ದು ಆ ಆನೆ ಇಲ್ಲ ಇವಾಗ ಅವನ ಹತ್ರ ಅಪ್ಡೇಟೆಡ್ ಲೇಟೆಸ್ಟ್ ಆನೆ ಐತೆ 2020 ಮಾಡಲೆ ಒಂದು ಸೇಮ್ ಡುಕಾಟಿ ಮಲ್ಟಿಸ್ಟಾಡಾ 1260 ಎಂಡ್ಯೂರೋ ಅದರ ಮುಂಚೆ ಇದ್ದಿದ್ದು ಅದನ್ನೇ ಬಟ್ ಅದು 17 or 16 ಮಾಡಲು ಏನೋ ಅಂತ ಇದ್ದ 16 ಮಾಡಲ್ ಇರ್ಬೇಕು ಕರೆಕ್ಟ್ ಅದು ಸೊ ಇವಾಗ ತೊಗೊಂಡಿರೋದು 2020 ಮಾಡಲ್ ಲೇಟೆಸ್ಟು ಅದರಲ್ಲಿ ಕ್ವಿಕ್ ಶಿಫ್ಟ್ರು ಬ್ಲಿಪ್ಪರು ಎಲ್ಲ ಇದೆ ಸೇಮ್ ಇದು 2020 ಮಾಡಲೇ ಸೊ ಎರಡು ಆನೆಗಳು ಒಂದೇ ಇಯರ್ ಮಾಡಲಿ ಇವಾಗ ಬರುತ್ತೆ ರೀ ತೋರಿಸ್ತೀನಿ ಲಿಮಿಟೆಡ್ ಆನೆನಪ್ಪ ಅದು ಅದೇನೋ ಸ್ಯಾಂಡ್ ಸ್ಟೋನ್ ಕಲರು ಏನೋ ಅಂತಾರ ಅದನ್ನ ಸಖತ್ತಾಗೈತೆ ಗಾಡಿ ನೋಡೋಕೆ ಮಾತ್ರ ಅದು ಫುಲ್ ಇಂಡಿಯಾಲೇ ಎರಡೇ ಗಾಡಿ ಏನೋ ಇರೋದದು ಮಾತಲ್ಲಿ ತೊಗೊಂಡವನೆ ನಮ್ಮದು ಜಿ ಎಸ್ ಎ ಬಂದು ತುಂಬ ಇದೆ ಜಿ ಎಸ್ ಎ ಸಿಕ್ಕಾಪಟ್ಟೆ ಫೇಮಸ್ ಅಲ್ವಾ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಅಂಕಲ್ಗಳೆಲ್ಲ ಇಟ್ಬಿಟ್ಟವ್ರು ಇದನ್ನ ಯಾಕೆ ನಮ್ಮ ಕಿಚ್ಚ ಸುದೀಪ್ ಅವ್ರ ಹತ್ರನೇ ಐತೆ ಗಾಡಿ ಇದು ಸೊ ಸೇಮ್ ಜಿ ಎಸ್ ಎನೇ ಅನ್ಕೊತೀನಿ ಅವ್ರದ್ದು ಜಿ ಎಸ್ ಓ ಜಿ ಎಸ್ ಎನೋ ಗೊತ್ತಿಲ್ಲ ಒಟ್ನಲ್ಲಿ ಇದೆ ಐತೆ ಅವ್ರ ಹತ್ರ ಕನ್ಫರ್ಮ್ ನ್ಯೂಸ್ ಅವಾಗವಾಗ ಒಬ್ಬೊಬ್ಬರ ರೈಡ್ ಹೋಯ್ತಾ ಇರ್ತಾರಂತೆ ಅದರಲ್ಲಿ ಪೆಟ್ರೋಲ್ ಬಂಕಲ್ಲಿ ಇರೋದೆಲ್ಲ ಫೋಟೋಗಳು ಹಿಡಿದು ಹಾಕೋರೆ ಜನ ಇಲ್ಲಿದ್ಯಾಪ್ಪ ಅಕ್ಷಯ್ ಬಾಪ ಬೇಗ ಮ್ಯಾಮ್ ಕೇಳಿಸ್ತಾ ಇದೆ ಬಾ ಬಾ ಬಾಪ ಹ್ಞೂ ಹೌದಾ ಯಾಕ ಏನು ನೋಡಿದ್ಯಲ್ಲ ನಾ ಜಿ ಎಸ್ ಆಲ್ರೆಡಿ ಥ್ಯಾಂಕ್ ಯು ನಿಂದೇನು ಕಮ್ಮಿ ಆಯ್ತಾ ನೋಡು ಕಲರ್ ಸಕ್ಕತ್ ಬ್ರೈಟಾಗಿ ಕಾಣಿಸಿದೆ ಓನಾ ಕ್ರೇಜಿ ಸೊ ನೀನು ಹತ್ರ ಬರ್ತಾ ಇದ್ದಂಗೆ ಆಟೋಮೆಟಿಕ್ ಕನೆಕ್ಟ್ ಆಗೋಯ್ತಲ್ಲ ಇದು ಇಂಟರ್ಕಾಮು ಹಾಂ ಫೋನ್ ಮಾಡ್ದೆ ನಾನು ಹೆಲ್ಮೆಟ್ ಬಿಚ್ಚಿಕ್ಕಿದೆ ಇವಾಗ ಹಾಕ್ಕೊಂಡೆ ಮಚ್ಚಾ ಏನು ಹೇಳಿ ನೀನು ಪಕ್ಕ 500 meters ಇಕ್ಕೊಂಡು ನಾನು 50 kilometers ದೂರ ಇರೋನ್ನ ಕಾಯಿಸಿದ್ಯಾ ಶೂಸ್ ಹಾಕೊತ ಇದ್ದ ಅಲ್ಲುಜ್ತಾ ಇದ್ದ ನಾನು ಫೋನ್ ಮಾಡಿದಾಗ ಸೌಂಡ್ ಕೇಳಿಸ್ಕೊಂತೀಯ ಲೆಟ್ಸ್ ಗೋ ಕೇಳಿಸ್ತಾ ಇದೆಯಾ ಗುರು ನಿಂಗೆ ಸೂಪರ್ ಸೊ ಏನು ಸೀನ್ ಅಂದರೆ ನಮ್ಮದು ಇಂಟರ್ಕಾಮ್ ಆಲ್ರೆಡಿ ಮೆಶ್ ಮಾಡಿಬಿಟ್ಟಿದ್ದು ಎಲ್ಲ ಸೆಟಪ್ ಮಾಡಿಕೊಟ್ಟಿದ್ದವನೆ ನಮ್ಮ ಜಿ ಕೆ ಸೊ ಗಾಡಿ 500 meters ದೂರದಲ್ಲಿದ್ದರೂ ಕನೆಕ್ಟ್ ಆಗುತ್ತೆ ಆ್ಯಂಟನ್ ಹತ್ತಿದ್ರೆ 1 kilometer ಎಲ್ಲ ಕನೆಕ್ಟ್ ಆಗುತ್ತೆ ಸೊ ಆ ಥರ ಇದು ಪಾಕ್ಟಾಕ್ ಎಡ್ಜ್ ಪಾಕ್ಟಾಕ್ ಬೋಲ್ಡ್ ಕರೆಕ್ಟ್ 30 liters ಹಿಡಿಸ್ತಾ ನಿನ್ನ ಗಾಡಿದು ಎಷ್ಟು ಕೆಪಾಸಿಟಿ ಟ್ಯಾಂಕು 31 ಇದು 30 ಹಾಂ ಬಿಡು ಕರೆಕ್ಟ್ ಸೊ ಇವಾಗ ನಾವಿಬ್ಬರು ಒಟ್ಟಿಗೆ ಫೀಲ್ ಮಾಡಿಸ್ಬೇಕಾಯ್ತದೆ ಲೋ ಫ್ಯೂಲ್ ಎಲ್ಲ ಒಟ್ಟೊಟ್ಟಿಗೆ ಹೊಡಿಬೇಕು ಐಡಿಯಲಿ ಲಾಸ್ಟ್ ಟೈಮ್ ನಂದು 10 hours ಇದ್ದಾಗ ನಂದು ಬೇಗ ಔಟ್ ಆಗ್ಬಿಡೋದು 17 liters ಅಷ್ಟೇ ನಿಂದು ನಾನು 2 times ಓಡಿಸೋ ಜಾಗದಲ್ಲಿ ನೀನು 1 times ಓಡಿಸ್ತಾ ಇದ್ದೆ ಸೊ ನಮ್ಮ ಪಯಣ ಮುಂಬೈ ಇಟ್ಸ್ ಅ ಬಿಗ್ಗೆಸ್ಟ್ ಲಾಂಗೆಸ್ಟ್ ಟ್ರಿಪ್ ನಾನು ಮಾಡ್ತಾ ಇರೋದು 2500 ಅನ್ಕೊಂಬಿಡ್ರಿ ಆವ್ರೇಜು 3000 kilometers ರೈಡಪ್ಪ ಇದು ನನ್ನ ಲೈಫಲ್ಲೇ ಬಿಗ್ಗೆಸ್ಟ್ ರೈಡ್ ಇದು ಮ್ಯಾಮ್ ನೀನು ಎಷ್ಟು ದೂರ ಓಡಿಸಿದ್ಯಾ ಇದೇನಾ ಬಿಗ್ಗೆಸ್ಟು ನಿಂಗೂ ಇದೇ ಬಿಗ್ಗೆಸ್ಟಾ ಸೂಪರು ನಮ್ಮಿಬ್ಬರಿಗೂ ಇದೇ ಬಿಗ್ಗೆಸ್ಟ್ ಟ್ರಿಪ್ ಇನ್ ಅವರ್ ಲೈಫ್ಸ್ ಫಸ್ಟ್ ರೈಡೇ 3000 ಹೊಡಿತಾ ಇದ್ದೀನಲ್ಲ ಕರೆಕ್ಟು ಗುರು ಅಯ್ಯೋ ಮೊನ್ನೆ ಬಂದಿದ್ದ ಗಾಡಿ 3000 kilometers ಇನ್ನೇನು ಈ ಗಾಡಿಲಿ ಅಲ್ಲಿ ಕತ್ಮೀರಿ ಸೊಪ್ಪು ಎಲ್ಲ ತಗೊಂಬರಕ್ಕಂತೂ ಹೋಗೋಕ್ಕಾಗಲ್ಲ ಹೋಗ್ಬೋದು ಆದರೆ ಇದಕ್ಕೆ ಇದೆಲ್ಲ 3000 kilometers ರೈಡ್ ಮಾಡೋ ಗಾಡಿಗಳೇ ತಾನೆ ಹೌದು ನೀನು ತೊಗೊಂಡು ಎಷ್ಟು 2 months ಆಯ್ತಾ 1.5 ಓ ಅದೇ ನೀನು ತೊಗೊಂಡಾಗ ಇನ್ನೂ ತೆಗ್ದೇ ಇಲ್ಲ ಇವಾಗ ಇಲ್ಲಿ ಯೂಟರ್ನ ಸೊ ವಿ ಆರ್ ಇನ್ ತುಮಕೂರು ರೋಡ್ ಈ ಫ್ಲೈಓವರ್ ಮೇಲೆ ಲಾರಿಗಳೆಲ್ಲ ಬಿಡ್ತಾ ಇಲ್ಲ ತಾನೆ ಇಲ್ಲ ಇಲ್ಲ ಬಿಡ್ತಾ ಇಲ್ಲ ಸೊ ನಾವು ಹೋಗೋಕ್ಕಾಗಲ್ಲ ತಾನೆ ಇವಾಗ ನಾವೇ ನೋಡಿಸ್ತಾ ಇರೋದು ಅದೇ ತಾನೆ ನೋಡಿ ಬಿಡ್ತಾ ಇಲ್ಲ ಅಲ್ಲಿ ಮೇಲೆ ಇದಾಕವನೆ ಲಿಮಿಟ್ರು ದೊಡ್ಡ ಸೈಜ್ ಗಾಡಿಗಳು ಹೋಗಲ್ಲ ಅಲ್ಲಿ ಸೊ 2 gajagala ಬಿಗ್ಗೆಸ್ಟ್ ರೈಡ್
ಏನಪ್ಪ ಇದು ಫ್ಯಾಗು, ಯಾವಾಗ ಯಾವಾಗ ಬೆಳಕು ಬರ್ತಾಯ್ತೋ ಅನಿಸ್ತಾಯ್ತು ನನಗಂತೂ. ಸೊ ಇದನ್ನ ಹೈ ಸೆಟ್ಟಿಂಗ್ ಇಕ್ಬಿಡೋಣ, ಆವಾಗ ನೀಟಾಗಿರುತ್ತೆ ಕರೆಕ್ಟ್. ಆಕಳ ನೋಡು, ನೋಡಿಲಿ ನೋಡಿಲಿ ಗಾಡಿ. ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ ಆಲ್ರೆಡಿ. ಇನಿಷಿಯಲ್ ಫೀಲಿಂಗ್ ಎಲ್ಲ ಹೊಟ್ಟೋಗೈತೆ. ಇನ್ನೇನಿದ್ರು ಸ್ವಿಂಗು, ಬೆಲ್ಟು, ಸ್ವಿಂಗು ಅವೆಲ್ಲ ಕಲಿಬೇಕು. ಕ್ಯಾರೆಕ್ಟರ್ ಅರ್ಥ ಆಗ್ಬಿಟ್ಮೇಲೆ ಆಮೇಲೆ ಆಟ ಆಡ್ಬೋದು. ನಿನ್ ಗಾಡಿ ಏನ್ ಗುರು ಅದು ಕಲರು? ಏಯ್ ಕಲರ್ ಮಾತ್ರ ಹೆಂಗೈತೆ ಗೊತ್ತಾ ಮ್ಯಾಮ್, ಇದು ಯಾವುದೋ ಈ ಹಮ್ಮರ್ಗಳೆಲ್ಲ ಇಡ್ತಾರೆ ನೋಡು ಯು ಎಸ್ ಅಲ್ಲಿ, ಆ ಸ್ಯಾಂಗ್ಸ್ಟಾಮ್ ಮಿಲಿಟ್ರಿ ಅವ್ರು ಇಡ್ತಾರೆ ನೋಡು, ಫೋಟೋ ಶೂಟ್ ಮಾಡಿಸ್ತಾರ ಅವರೆಲ್ಲ. ಹಂಗೈತೆ ನಿನ್ ಗಾಡಿ ಸಾಕತ್ತಾಗೈತೆ, ಒಳ್ಳೆ ಲುಕ್ಕರ್ ಮಲ್ಟಿ. ನಿನ್ ಟೇಲ್ ಲೈಟ್ ಸಕತ್ ಗುರು, ಒಂಥರ ಶೇಪ್ ಅದ್ರದ್ದು ಸೈಕಾಗಿದೆ ಟೇಲ್ ಲೈಟ್ ಶೇಪ್. ಅದು ಟೋಲ್ ಅಲ್ಲಲ್ಲ ಮಂಜು, ಅದನ್ನೇ ಹೇಳ್ತಾ ಇದ್ರು ತುಂಬ ಜನ ಟೋಲಲ್ಲೇ ಹೊಡ್ಕೊಳ್ಳೋದು ಅಂತ. ಹಾಂ ನಡಿ ನಡಿ, ಬೇಜಾನ್ ಗ್ಯಾಪ್ ಐತೆ. ನನ್ನ ಬಾಕ್ಸ್ ಅಷ್ಟೊಂದು ಔಟ್ಸೈಡ್ ಇಲ್ಲ. ಇಷ್ಟೊಂದೆಲ್ಲ ಲಗೇಜ್ಗಳು ಹಾಕೊಂಡು ಇನ್ನೂರ್ಗೆ ಇನ್ನೂರೆಲ್ಲ ಆರಾಮಾಗಿ ಹೊಡಿತೈತಲ್ಲ ಗಾಡಿಗಳು. ನೆಕ್ಸ್ಟ್ ಲೆವೆಲ್ ಇಂಜಿನಿಯರಿಂಗ್ ಮ್ಯಾಮ್ ಈ ಗಾಡಿಗಳು ಮಾತ್ರ ಅಲ್ಲ. ಇಲ್ಲ ಇಲ್ಲ, ಇಷ್ಟು ಬೇಗ ಎಡಿ ಬೇಗ ಇಳಿತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಅದೇನು ಈ ನಡುವೆ ಮಾನ್ಸೂನ್ ರೈಡ್ ಮಾಡಿದ್ಮೇಲೆ ಎಸ್ಪೆಷಲಿ ಆ ಟೂನಲ್ಲಿ ಗ್ರೌಂಡ್ ಕ್ಲಿಯರೆನ್ಸು ಅವೆಲ್ಲ ಸ್ವಲ್ಪ ತಲೆ ಕೆಡ್ತಾ ಇತ್ತು ಲಾಂಗಲ್ಲಿ, ಅವಾಗ ಜಾಸ್ತಿ ಮಿಸ್ ಮಾಡ್ಕೋತಾ ಇದ್ದೆ. ಎಡಿ ವ್ಯಾಧಾನ ಇಕ್ಬಿಡ್ಬೇಕು ಅಂತ ಅವಾಗೆ ಫಿಕ್ಸ್ ಆಗಿದ್ದು. ಸೊ ನೀನು ಬೇರೆ ಈ ಗಾಡಿ ಕಳಿಸ್ದಲ್ಲ, ಸರಿ ಬಿಡು ವೈ ವೇಟ್ ಲೆಟ್ಸ್ ಮೇಕ್ ಅ ಮೂವ್ ಅಂದ್ಬಿಟ್ಟು ಮಾಡೇಬಿಟ್ಟೆ. ಏನು ಸೆಕೆಂಡ್ ಜಾಡ್ಸಕ್ಕೆ ಬಿಡಲಿಲ್ಲ ಆ್ಯಕ್ಚುಲಿ. ಆಮೇಲೆ ಇನ್ನೊಂದು ಜಿ ಎಸ್ ಎ ನಾನು ತುಂಬ ಟೈಮಿಂದ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಕಾಯ್ತಾ ಇದ್ದೆ. ಯಾರನ್ನ ಕೇಳ್ತೀಯಾ, ಯಾರ ಹತ್ರನೂ ಇಲ್ಲ, ನಮ್ಮ ಫ್ರೆಂಡ್ಸ್ಗಳು ಯಾರೂ ಇಟ್ಟಿಲ್ಲ. ಇನ್ನು ಅವ್ರ ಶೋರೂಮಲ್ಲೆಲ್ಲ ಹೋಗಿ ಕೇಳ್ಕೊಂಡು ಕೂತ್ಕೊಳ್ಳೋದು ಯಾರು ಅಂದ್ಬಿಟ್ಟು. ಇದ್ರ ಮೇಲೆ ಸಖತ್ ಇಂಟ್ರೆಸ್ಟ್ ಇತ್ತು ಗುರು, ಇದ್ರ ವೀಡಿಯೋಸ್ ಎಲ್ಲ ನೋಡ್ತಿದ್ದೆ. ಅಲ್ಲಿ ಫಾರಿನಲ್ಲಿ ಒಬ್ಬ ಅವನೇ ಯಾರೋ ರಿವ್ಯೂ ಮಾಡ್ತಾನೆ ಮ್ಯಾಮ್ ಸಖತ್ತಾಗೆ, ಅವನು ಪರ್ಸ್ನಲ್ ಗಾಡಿ ಜಿ ಎಸ್ ಐ ಇಟ್ಟಿರೋದು. ಏನು ವೀಲಿ ಪಾಪ್ ಮಾಡ್ತಾ ಇದ್ದ ಗೊತ್ತಾ ರಿವ್ಯೂ ವೀಡಿಯೋನಲ್ಲಿ, ಏನು ಒಳ್ಳೆ ಸೈಕಲ್ ಆಟ ಆಡಿಸ್ದಂಗೆ ಆಡಿಸ್ತಾ ಇದ್ದ ಇದನ್ನ. ಹಾಂ ಯಾರು ಹೌದೌದು ಚಡ್ಡಿ ಚಡ್ಡಿ ಹಾಕೊಂಡು ಇರ್ತಾ ಇರ್ತಾನೆ. ಸೊ ನಿಮಗೆ ಗೊತ್ತಿಲ್ಲ ಅಂದರೆ ಈ ಗಾಡಿನ ರೆಫರ್ ಮಾಡಿದವನು ನಮ್ಮ ಅಕ್ಷಯೇ. ಸೊ ಒಂದು ರೀತಿಲಿ ಇವಾಗ ಡಿ ವಿ ಎ ಡಿ ವಿ ಎಂಟ್ರ್ ಆಗಿದ್ದು ಅಂದರೆ ಅಕ್ಷಯಿಂದನೇ ಅನ್ಕೊಬಿಡ್ರಿ. ಅವನು ಮಲ್ಟಿ ಲಾಸ್ಟ್ ಟೈಮಿಂದ ಲಾಸ್ಟ್ ಇಯರಿಂದ ತೊಗೊಂಡಾಗಿಂದ ಹೇಳ್ತಾ ಇದ್ದ ಬಂದ್ಬಿಡು 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 ಅಂತ. ನಾನೇ ನಕ್ಕೊಂಡು ಸುಂದರಪ್ಪ ನಮಗಿನ್ನ ಟೈಮ್ ಐತೆ ವಯಸ್ಸೈತೆ ಹಂಗೆ ಹಂಗೆ ಅಂದ್ಕೊಂಡು ಕಿಂಡಲ್ ಮಾಡ್ತಾ ಇದ್ದೆ. ನೋಡಿ ಫೈನಲಿ ಅವನ ಜೊತೆನೇ ಹಾಕ್ಬಿಟ್ಟಿದ್ದೀನಿ ಇವಾಗ, ಆಂಟಿಸಿಪೇಟೇ ಮಾಡಿರಲಿಲ್ಲ ನಾನು. ಬಟ್ ಇದು ಒಳ್ಳೆ ಗಾಡಿ ಕಳಿಸ್ದ, ಅದಕ್ಕೆ ಇನ್ನೇನು ಅಂತ ಬಿಡು ಅಂದ್ಬಿಟ್ಟು ಅಷ್ಟೊತ್ತಿಗೆ ಟೂ ಅನ್ನೋ ಎಕ್ಸ್ಪೀರಿಯೆನ್ಸು ಎಲ್ಲ ಮುಗಿಸ್ಬಿಟ್ಟಿದ್ನ.
ಸೊ ಅದೊಂಥರ ಟೈಮ್ ಸಿಂಕ್ ಆಗೋಯ್ತು ಗಾಡಿ ಬಂದಿದ್ದಕ್ಕೂ ಸಿಚುವೇಶನ್ಗೂ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಅಕ್ಷಯ್. ಈ ಗಾಡಿನ ತಗೊಳೋದ್ರಿಂದ ಹಿಡ್ದು ಕಾರ್ಡೋ ಪ್ಯಾಕ್ಟ್ ಆಗಿರ್ಬೋದು, ಈ ರೈಡ್ ಆಗಿರ್ಬೋದು, ಎಲ್ಲ ಅವಂದೆ ಐಡಿಯಾ. ಸೊ ಅಚಾನಕ್ ತಮಾಷೆ ಏನಂದರೆ, ಅವನ ಗಾಡಿ ತೊಗೊಂಡಾಗಿಂದನೂ ಅವನು ಎಲ್ಲೂ ರೈಡ್ ಹೋಗಿಲ್ಲ, ನಮ್ಗೆ ಐಡಿಯಾನೇ ಇರಲಿಲ್ಲ. ನಾನು ಜಿ ಎಸ್ ಎ ತೆಗಿತೀನಿ, ಅದರಲ್ಲಿ ಈ ಥರ ರೈಡ್ ಮಾಡ್ತೀವಿ, ಏನೂ ಇಲ್ಲ, ಅವನಿಗೂ ಗೊತ್ತಿಲ್ಲ. 2 months ಆಯ್ತಾನೆ, 2 months ಮೇಲೆ ಆಗಿದೆ ಅವ್ನು ಗಾಡಿ ತೊಗೊಂಡು. ತೊಗೊಂಡು ಇಷ್ಟೆಲ್ಲ ಆದಮೇಲೆ ತಿರ್ಗಾ ಇವಾಗ ಒಟ್ಟಿಗೆ ರೈಡ್ ಮಾಡ್ತಾ ಇದ್ದೀವಿ ಅದು. ಸೊ ಇಬ್ಬರಿಗೂ ಇದು ಹೊಸ ಗಾಡಿಗಳು, ಇಬ್ಬರಿಗೂ ಇದು ಫಸ್ಟ್ ರೈಡು, ಹಂಗಾಗೈತೆ. ಕೋಇನ್ಸೂರೆನ್ಸ್ ಇದು ಯಾವುದು ಪ್ಲ್ಯಾನ್ ಮಾಡಿಲ್ಲ, ಎಲ್ಲ ಕೋಇನ್ಸೂರೆನ್ಸು. ಆಯ್ತಾ, ಅಲ್ಟಿ ಬ್ಯಾಕ್ ಡ್ರಾಪ್ ಸಖತ್ತಾಗಿದೆ ಬಿಡು ಇಲ್ಲಿ ಫೋಟೋಗೆ. ಡಿವಿ ಆನ್ ಎ ಡಿವಿ ಏನು ವ್ಯೂ ನೋಡಿ ಇಲ್ಲಿಂದ, ಅಲ್ಟಿಮೇಟಾಗಿ ಕಾಣಿಸ್ತಿದ್ದಿಲ್ಲ ಎರಡೂ. ಅಯ್ಯೋ ನೋಡಿ, ಎರಡು ಫ್ಲಾಗ್ಶಿಪ್ ಅಡ್ವೆಂಚರ್ ಬೈಕ್ಸ್. ಇದು ಎಂಡ್ಯೂರೋ ತಾನೇ ನಿಂದು? ಎಂಡ್ಯೂರೋ. ಸೊ ನಮ್ಮ ಅಕ್ಷಯ್ ಫೋಟೋ ಹಿಡ್ಕೊಳ್ಳಿ. ಒಂದು 1000 kilometers ಕಂಪ್ಲೀಟ್ ಆಯ್ತು ಈಗ. ನಂದೇನು ಒಂದು 1200-1250 ಆಗಿರ್ಬೇಕು ಈಗ. ಸೊ ಅದೇ ಹೇಳ್ದಂಗೆ ಎರಡೂ ನಮಗೆ ಹೊಸ ಗಾಡಿಗಳು, 1000 ಗಾಡಿಗಳು. ಸೊ ಇವಾಗ ನಾವು ಪ್ರಾಬ್ಲಿ ಶಿರಾ ದಾಟ್ಕೊಂಡು ಎಲ್ಲೋ ಬಂದಿದ್ದೀವಿ. ಚಿತ್ರದುರ್ಗ ಎಷ್ಟು ತೋರಿಸ್ತಿದೆ, ಇನ್ನು 89 kilometers ಅಷ್ಟೇ ಇರೋದು ಚಿತ್ರದುರ್ಗ. ಸೊ ನಾವು ಬ್ರೇಕ್ಫಾಸ್ಟು ದಾವಣಗೆರೆಯಲ್ಲಿ ಮಾಡ್ಕೋತೀವಿ. ಸೊ ಎಷ್ಟು ಬೇಗ ಇಲ್ಲಿ ಗಂಟ ಬಂದುಬಿಟ್ಟಿದ್ದೀವಲ್ಲ ಗುರು, ಇದ್ರ ಡಿಸ್ಟೆನ್ಸ್ ಕವರ್ ಮಾಡೋದೇ ಗೊತ್ತಾಗಲ್ಲಪ್ಪ. ಓಕೆ, ಇಲ್ಲೊಂದು ಎರಡು ಮಸ್ತಾಗಿರೋ ಫೋಟೋಸ್ ಹಿಡಿಯೋಣ. ಫೋಟೋ ಹಿಡಿದ್ಬಿಟ್ಟು ದಾವಣಗೆರೆಯಲ್ಲಿ ಸಿಗ್ತೀನಿ, ದಾವಣಗೆರೆಯಲ್ಲೇ ಇವಾಗ ಬ್ರೇಕ್ಫಾಸ್ಟು.